ಇನ್ನು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಜನಜನಿತವಾಗಿರುವಂತಹ ಚನ್ಪಟ್ನ ಕ್ಷೇತ್ರ ತೀವ್ರ ಕುತೂಹಲವನ್ನ ಮೂಡಿಸಿದೆ ಈ ಬಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೀಶ್ವರ್ ತಮ್ಮ ಪತ್ನಿ ಶೀಲಾ ಜೊತೆ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡಿದ್ರು ಸರತಿ ಸಾಲಿಂದ ನೇರವಾಗಿ ಮತಗಟ್ಟೆ ಒಳಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಇದೇ ವೇಳೆ ಸಿಪಿವೈ ಅವರ ಬೆಂಬಲಿಗರು ಇದ್ರುತ್ತೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ಮತ ಚಲಾವಣೆ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೀನಿ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಗ್ಗೆನೆ ಬಂದು ಮತದಾನ ಹೋಗಿದ್ದಾರೆ ಇದು ಉಪಚುನಾವಣೆ ಒಂದು ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾರೆ ಯಾವುದೇ ವರ್ಗ ಇರಬಹುದು ಯಾವುದೇ ವಯಸ್ಸಿನವ್ರು ಇರ್ಬೋದು ಪ್ರತಿಯೊಬ್ಬರು ಕೂಡ ಬಂದು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಚುನಾವಣೆಗಳಲ್ಲಿ ನಿಮಗೆ ಮತ ಚಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರ್ತಕ್ಕಂಥ ನಿಮ್ಮ ಹಕ್ಕು ದಯಮಾಡಿ ಕಳಿತುಕೊಳ್ಬೇಡಿ ಕಾರಣ ಮುಂದಿನ ದಿನಗಳಲ್ಲಿ ನೀವು ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ನೀವು ಎಂಥ ಚುನಾಯಿತಿ ಪ್ರತಿನಿಧಿಗಳನ್ನ ಆರಿಸ್ತೀವಿ ಅಂತಕ್ಕಂಥದ್ದಕ್ಕೆ ನೀವು ಒಂದು ಪ್ರಮುಖವಾದಂತಹ ಪಾತ್ರ ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ದಯಮಾಡಿ ಎಲ್ಲರೂ ಬನ್ನಿ ಆದಷ್ಟು ಮತದಾನ ಮಾಡಿ ಕೇಳಿಕೊಳ್ಳಿ ಚನ್ಪಟ್ಟದಲ್ಲಿ ಅಖಾಡ ಹೇಗಿದೆ ಮತದಾರರು ಎಷ್ಟು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಮಧ್ಯಾಹ್ನ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಚನ್ಪಟ್ಟದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಮುಂಚಾನೆ ಒಂದಿಷ್ಟು ಉತ್ಸಾಹವನ್ನ ನೋಡಿದ್ವಿ ಮತದಾರರಲ್ಲಿ ಚನ್ಪಟ್ಟದಲ್ಲಿ ಯಾಕಂದ್ರೆ ಇಷ್ಟು ದಿನ ಬಹಳ ಜಿದ್ದಾಜಿದ್ದಿನಿಂದ ಪ್ರತಿಷ್ಠೆಗೆ ಬಿದ್ದು ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ದನ್ನ ನೋಡಿದ್ವಿ ಈಗ ಮತದಾರರ ಸರದಿ ಅಭ್ಯರ್ಥಿಗಳ ಹಣೆ ಬರಹ ಬರಿತಾ ಇದ್ದಾರೆ ಮಧ್ಯಾಹ್ನ ಸಂದರ್ಭದಲ್ಲಿ ಅಲ್ಲಿ ಉತ್ಸಾಹ ಹೆಂಗ್ ಕಂಡು ಬರ್ತಾ ಇದೆ ಮತದಾರರಲ್ಲಿ ಕೃಷ್ಣ ಶರ್ಮಿತಾ ಮಧ್ಯಾಹ್ನದ ನಂತರವೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಕೇಂದ್ರ ಏನಿದೆ ಮತಗಟ್ಟೆ ಕೇಂದ್ರ ಸಂಪೂರ್ಣವಾಗಿ ಜಮಾವಣೆಯಿಂದ ಕೂಡಿರುವಂತದ್ದು ನೀವು ಹೇಳಿದಂಗೆ ಜಿದ್ದಾ ಕೂಡಿರುವಂಥ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಈ ಎರಡೂ ಪಕ್ಷದ ನಾಯಕರುಗಳು ಕೂಡ ಮತದಾರರನ್ನ ಮತಗಟ್ಟೆ ಕೇಂದ್ರಕ್ಕೆ ಕರೆತರುವಂತಹ ನಿಟ್ಟಲ್ಲಿ ಎಲ್ಲಾ ರೀತಿಯಿಂದ ತಂತ್ರಗಾರಿಕೆಯನ್ನು ಕೂಡ ಮಾಡಿದರೆ ಆ ಒಂದು ತಂತ್ರಗಾರಿಕೆಯ ಎಲ್ಲ ಒಂದು ಕಡೆ ಸಕ್ಸಸ್ ಆದಂತ ಕಾಣ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅದೇನಿದ್ರು ಕೂಡ ಮತದಾರರು ಕೂಡ ಮತಗಟ್ಟೆ ಕೇಂದ್ರಕ್ಕೆ ಬಂದು ಒಂದು ಕಡೆ ಮತದಾನ ಮಾಡುವಂತ ನಿಟ್ಟು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಬರ್ತಾ ಇರುವಂತದ್ದು ಬೆಳಗ್ಗೆ ಏಳು ಗಂಟೆ ಶುರುವಾಗ್ತಿದ್ದಂಗೆ ಮತ ಕೇಂದ್ರಕ್ಕೆ ಪುರುಷ ಮತದಾರ ಆಗಿರ್ಬೋದು ಮಹಿಳಾ ಮತದಾರ ಆಗಿರ್ಬೋದು ಮತ್ತೆ ಹಿರಿಯ ನಾಗರಿಕರಾಗಿರ್ಬಹುದು ಯುವ ಸಂಖ್ಯೆಯ ಯುವ ನಾಯಕರ ಯುವ ಯುವಕರಾಗಿರ್ಬೋದು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮತಗಟ್ಟೆ ಕೇಂದ್ರಕ್ಕೆ ಬರ್ತಾ ಇರುವಂತದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶ ಏನಿದೆ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಮತದಾರರು ಮತಗಟ್ಟೆ ಮತದಾನವನ್ನು ಮಾಡ್ತಾ ಇರುವಂತದ್ದು ಬೆಳಿಗ್ಗೆಯಿಂದನೂ ಕೂಡ ಅವರು ಸರಸಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲ ಮತಗಟ್ಟೆ ಕೇಂದ್ರ ಎಲ್ಲಿದೆ ಅಲ್ಲಿಗೆ ಅಲ್ಲಿಗೆ ಹೋಗಿ ಅಲ್ಲಿ ತಮ್ಮ ತಮ್ಮ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಹಕ್ಕು ಚಲಾವಣೆ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಕೆಲವೊಂದು ಕಡೆ ಪ್ರದೇಶಗಳಲ್ಲಿ ತಾಂತ್ರಿಕ ಮತ ಮತಗಟ್ಟೆ ಯಂತ್ರಗಳಲ್ಲೂ ಕೂಡ ತಾಂತ್ರಿಕ ದೋಷ ಕಂಡು ಬಂದ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂತರವಾಗಿ ಅದನ್ನು ಸರಿಪಡಿಸಿದ ನಂತರವಾಗಿ ಅಧಿಕಾರಿಗಳು ನಂತರ ಮತ್ತೆ ಮತದಾನಕ್ಕೆ ಅವಕಾಶ ಮಾಡಿಕೊಡುವಂತ ಮುಂದಾಗಿರುವಂತದ್ದು ಅದೇ ರೀತಿಯಾಗಿ ಮತಗಟ್ಟೆ ಕೇಂದ್ರದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮಧ್ಯಾಹ್ನದ ನಂತರ ಬಿಸಿಲು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಒಂದು ಗಂಟೆ ಆಗ್ತಿದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಲು ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಅದನ್ನು ಲೆಕ್ಕಿಸದೆ ಮತ ಮತದಾರರು ಮತಗಟ್ಟೆ ಕೇಂದ್ರಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸಹಜವಾಗಿಯೇ ಬರೀ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಕೆಲಸ ಮಾಡುವಂತವರು ಬೆಂಗಳೂರಲ್ಲಿ ಕೆಲಸ ಮಾಡುವಂತವರು ಅವರು ಬರೋದು ಅನುಮಾನ ಆದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಾದ್ರೆ ಅವರೆಲ್ಲರೂ ಕೂಡ ಬಂದಿರುವಂತದ್ದು ಕೂಡ ನಾವು ಕಾಣಬಹುದಾಗಿದೆ ಹೀಗಾಗಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಎಲ್ಲೋ ಒಂದ್ ಕಡೆ ನಲವತ್ತು ಪರ್ಸೆಂಟ್ ಈಗಾಗಲೇ ಶೇಕಡ ಮತದಾನ ಆಗಿರುವಂತದ್ದು ಸಂಜೆ ಐದು ಆರು ಗಂಟೆ ನಂತರವಾಗಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಮಧ್ಯಾಹ್ನದ ನಂತರವೂ ಕೂಡ ಈಗ ಚನ್ನಪಟ್ಟಣದಲ್ಲಿ ಬಿರುಸಿನ ಮತದಾನ ಮುಂದುವರೆದಿರುವಂತದ್ದು